ಶುಕ್ರವಾರ ನಡೆದ ರಾಜ್ಯದ ಮೊದಲ ಹಂತದ ಚುನಾವಣೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನ ನಡೆದಿದೆ ನಕ್ಸಲ್ ಬಾಧಿತ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳು ಇದ್ದರೂ ಎಲ್ಲಾ ಮತಗಟ್ಟೆಗಳಲ್ಲಿಯೂ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಒಟ್ಟಾರೆ ಮತದಾನ ಪ್ರಕ್ರಿಯೆ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಪ್ರಕಾಶ್ ಹೆಗ್ಡೆ ಕೊರ್ಗಿಯ ಮತಗಟ್ಟೆಯಲ್ಲಿ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೋಟತಟ್ಟುವಿನಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ರು ಶುಕ್ರವಾರ ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಇದ್ದುದರಿಂದ ಬಹುತೇಕ ಮತಗಟ್ಟೆಯಲ್ಲಿ ಬೆಳಗ್ಗೆಯಿಂದಲೇ ಹತ್ತು ಗಂಟೆಯವರೆಗೆ ಸರತಿ ಸಾಲು ಕಂಡುಬಂದವು ಹತ್ತು ಗಂಟೆಯ ಒಳಗೆ ಶೇಕಡಾ ಹದಿನೈದರಷ್ಟು ದಾಖಲೆಯ ಕ್ಷಿಪ್ರ ಮತದಾನ ನಡೆದಿತ್ತು ಬೆಳಗ್ಗೆ ಬಿರುಸಿನಿಂದ ಸಾಕಿದ ಮತದಾನ ಪ್ರಕ್ರಿಯೆ ಮಧ್ಯಾಹ್ನದ ವೇಳೆಗೆ ಗಣನೀಯವಾಗಿ ಕಡಿಮೆಯಾಗಿತ್ತು ಕೆಲ ಮತಗಟ್ಟೆಗಳಲ್ಲಿ ಚುನಾವಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಮತದಾರಿಲ್ಲದೆ ಬಿಕು ಎನ್ನುವ ಪರಿಸ್ಥಿತಿಗಳು ಕೂಡ ಇತ್ತವು ಕುಂದಾಪುರ ಬಿದ್ಕಲ್ಕಟ್ಟೆ ಸೇರಿದಂತೆ ಕೆಲ ಮತಗಟ್ಟೆಯಲ್ಲಿ ಮತದಾರರನ್ನು ಆಕರ್ಷಿಸಲು ಮಾಡಲಾಗಿದ್ದ ಸಖಿ ಮತಗಟ್ಟೆ ಸೆಲ್ಫಿ ಪಾಯಿಂಟ್ ಸಾಂಪ್ರದಾಯಿಕ ಮತಗಟ್ಟೆ ಹಾಗೂ ಚಿಣ್ಣರ ಅಂಗಳ ಮತದಾರರ ಗಮನ ಸೆಳೆದಿತ್ತು ಹೊಸ ಮತದಾರರು ಖುಷಿ ಖುಷಿಯಾಗಿ ಬಂದು ಮತದಾನದಲ್ಲಿ ಪಾಕವಹಿಸಿದ್ರು ಶ್ರೀಕಾಂತ್ ಹೆಮ್ಮಾಡಿ ಫೋ ನ್ಯೂಸ್ ಕುಂದಾಪುರ